ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆ ನೀಟ್ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ ಅದನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ನಿಮಗೆ ಹಾಗೆ ಹೊಸ ಅಪ್ಡೇಟ್ ಕೂಡ ಬಂದಿದೆ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಯಾರೆಲ್ಲ ಖಾಸಗಿ ವೈದ್ಯಕೀಯ ಕಾಲೇಜಲ್ಲಿ ಓದಬೇಕು ಇದ್ದಾರೆ ಅವರಿಗೆ ಈ ವರ್ಷ ಶೇಕಡಾ ಹತ್ತು ಪರ್ಸೆಂಟ್ ಶುಲ್ಕ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ ಅನುಮತಿ ಕೂಡ ನೀಡಿದೆ ಶನಿವಾರ ಮೀಟಿಂಗ್ ಮಾಡಿ ಅದೇ ರೀತಿ ಎಲ್ಲ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಜೊತೆ ಸಭೆ ಮಾಡಿ ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ ಏನಂದರೆ ಈ ವರ್ಷ ಫೀಸ್ ಇನ್ಕ್ರೀಸ್ ಆಗುತ್ತೆ ಖಾಸಗಿ ಕಾಲೇಜುಗಳಲ್ಲಿ ಪ್ರೈವೇಟ್ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಕೋಟ ಪ್ರೈವೇಟ್ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಕೋಟದಲ್ಲಿ ನೀವು ಸೀಟ್ ತಗೊಂಡ್ರೆ ಸೀಟ್ ಫೀಸ್ ಬಂದ್ಬಿಟ್ಟು ಬರಬರಿ ಒಂದು ಲಕ್ಷ ನಲ್ವತ್ತು ಸಾವಿರ ಇರುತ್ತೆ ಅದೇ ರೀತಿ ಪ್ರೈವೇಟ್ ಕಾಲೇಜ್ಗಳಲ್ಲಿ ಪ್ರೈವೇಟ್ ಕೋಟದಲ್ಲಿ ನೀವು ಸೀಟ್ ತಗೊಂಡ್ರೆ ಹನ್ನೊಂದು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಅರವತ್ತೇಳು ರೂಪಾಯಿ ಇರುತ್ತೆ ಅಂತ ಹೇಳಿದರೆ ಖಾಸಗಿ ಕಾಲೇಜು ಗೌರ್ಮೆಂಟ್ ಸೀಟ್ ಒಂದು ಲಕ್ಷದ ನಲ್ವತ್ತು ಸಾವಿರ ಖಾಸಗಿ ಕಾಲೇಜು ಖಾಸಗಿ ಸೀಟ್ ಹನ್ನೊಂದು ಲಕ್ಷ ನಮಗೆ ಫೀಸ್ ಇರುತ್ತೆ ಅದೇ ರೀತಿ ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಅಂತೇಳಿ ಮನವಿ ಕೂಡ ಕೊಟ್ಟಿದ್ರು ಆದರೆ ಇಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸಂಸ್ಥೆಗಳು ಶೇಕಡಾ ಹತ್ತು ಪರ್ಸೆಂಟ್ ಮಾತ್ರ ಮಾಡಿದರು ಆ ನಿಟ್ಟಿನಲ್ಲಿ ಈ ರೀತಿ ಡಿಸಿಷನ್ ಕೂಡ ತಗೊಂಡಿದ್ದಾರೆ ಈಗ ಇನ್ನೂ ಕೂಡ ಮೆಡಿಕಲ್ ದುಬಾರಿಯಾಗಿದೆ ಹಿಂದೆ ಎಷ್ಟು ಅಂದರೆ ಫೀಸು ಒಂದು ಲಕ್ಷದ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಇತ್ತು ಈ ವರ್ಷ ಒಂದು ಲಕ್ಷದ ನಲ್ವತ್ತು ಸಾವಿರ ಆಗಿದೆ ಅದೇ ರೀತಿ ಎನ್ ಆರ್ ಐ ಕೋಟ ಎನ್ ಆರ್ ಐ ಕೋಟದ್ದು ಫೀಸ್ ಏನಾಗಿರುತ್ತೆ ಅಂದರೆ ಆಲ್ರೆಡಿ ಅದು ಅದರ ವಿಷಯದಲ್ಲಿ ಕೋರ್ಟ್ಗೆ ಹೋಗಿದ್ದಾರೆ ಅದು ಕೋರ್ಟ್ನಲ್ಲಿ ಮನೆ ಇದೆ ಅಲ್ಲಿ ನಿಮಗೆ ತೀರ್ಮಾನ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಬೇರೆ ಆಪ್ಷನ್ ಇಲ್ಲ ಅಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನ ಆದ ನಂತರ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಏನಲ್ಲ ನೆಕ್ಸ್ಟ್ ಪ್ರೊಸೀಜರ್ಗಳು ಆಗುತ್ತೆ ಅಂತ ಎಲ್ಲರ ಇದಿಷ್ಟಿದೆ ಗೌರ್ಮೆಂಟ್ದು ಯಾವುದೇ ರೀತಿ ಬದಲಾವಣೆ ಇಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ನೀವು ಸರ್ಕಾರಿ ಸೀಟ ಪಗೆದ್ಕೊಂಡ್ರೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಫಿಫ್ಟಿ ತೌಸಂಡ್ ಹೇಗಿತ್ತು ಈ ಹಿಂದೆ ಅದೇ ರೀತಿ ಇರುತ್ತೆ ಅಂತೇಳಿ ಇಂಪಾರ್ಟೆಂಟ್ ಅಫಿಷಿಯಲ್ ಆಗಿ ನೀಟ್ ಅಪ್ಡೇಟ್ ಕೂಡ ಬಂದಿದೆ ಇದು ಇವತ್ತಿನ ಮುಖ್ಯವಾದ ಮಾಹಿತಿಗಳು ವಿದ್ಯಾರ್ಥಿಗಳೇ ಇದೇ ರೀತಿ ಮಾಹಿತಿಗಳು ಬೇಕಾದ್ರೆ ನಮ್ಮನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್